ಯಾರೂ ಇಲ್ಲ ಎಂದು ನಾನು ಕೊರಗಲಾರೆ ಯೇಸುವೆ, ಎಂದೆಂದು ನನ್ನ ಜೊತೆ ನೀನಿರುವೆ ಯೇಸುವೆ. ಯಾರೂ ಇಲ್ಲ ಎಂದು ನಾನು ಕೊರಗಲಾರೆ ಯೇಸುವೆ, ಎಂದೆಂದು ನನ್ನ ಜೊತೆ ನೀನಿರುವೆ ಯೇಸುವೆ. ಸ್ತುತಿ ಸ್ತೋತ್ರ ಘನ ಮಹಿಮೆ ನಿಮಗೆ ಸದಾ ಯೇಸುವೆ. ಆರಾಧನೆ 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 ಯೇಸುವೆ. ಸ್ತುತಿ ಸ್ತೋತ್ರ ಘನ ಮಹಿಮೆ ನಿಮಗೆ ಸದಾ ಯೇಸುವೆ. ಆರಾಧನೆ 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 ಯೇಸುವೆ. ಸ್ತುತಿ ಸ್ತೋತ್ರ
ನಿಮಗೆ ಸದಾ ಯೇಸುವೆ ಆರಾಧನೆ 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 ಯೇಸುವೆ ನಿಮ್ಮ ಟಿಕೆ ಜೋಶ್, ನಿಮ್ಮ ಪ್ರೀತಿಯಿಂದ ನಿಮ್ಮ ಪ್ರಾರ್ಥನೆಯಿಂದ ಇಷ್ಟು ದಿನ ಉಳಿದಿರುವ ಯೇಸು ಸನ್ನಿಧಾನದಲ್ಲಿ ಜೀವಿಸುತ್ತಿರುವ ಟಿಕೆ ಜೋಶ್ ಮತ್ತೊಂದು ಧ್ವನಿ ಸುರುಳಿಯನ್ನ ನಿಮ್ಮ ಮುಂದೆ ತರಲು ಸಂತೋಷ ಪಡ್ತಾರೆ. ದಯಾಮಯ ಯೇಸು ಆಡಿಯೋ, ಕರುಣೆಯ ಕಡಲು ಯೇಸು ವಿಡಿಯೋ ಡಿವಿಡಿಯನ್ನ ನಿಮ್ಮ ಮುಂದೆ ತರ್ತಾ ಇದೆ. ನನಗೆ ಇದುವರೆಗೂ ನನಗಾಗಿ ಪ್ರಾರ್ಥಿಸಿ ಪ್ರೋತ್ಸಾಹಿಸಿ ಪ್ರೀತಿಸಿದ ನಿಮ್ಮೆಲ್ಲರಿಗೂ ಇದನ್ನು ಕೊಡುಗೆಯಾಗಿ ಕೊಡ್ತೇನೆ. ಅದೇ ಸಮಯದಲ್ಲಿ ನನಗೆ ಸಹಾಯ ಮಾಡಿದವರು, ಪ್ರಾರ್ಥಿಸಿದವರು, ನನ್ನನ್ನು ಸ್ವಂತ ಒಬ್ಬ ತಂದೆಯಂತೆ ತಾಯಿಯಂತೆ ಒಂದು ಪ್ರೀತಿಯ ತಮ್ಮನಂತೆ ಅಣ್ಣನಂತೆ ಪ್ರೀತಿಸುವ ಒಂದೊಂದು ಹೃದಯಗಳಿಗೆ ಇದನ್ನು ಸಮರ್ಪಿಸ್ತೇನೆ. ನನ್ನ ತಪ್ಪುಗಳನ್ನು ತಿದ್ದಿ ತೀಡಿದ ಪ್ರತಿಯೊಬ್ಬರಿಗೂ ಈ ದಯಾಮಯ ಯೇಸು ಸೀಡಿಯನ್ನು, ಕಡಲ ಕಣ್ಣೀರ ಕಡಲು ಯೇಸು ಎಂಬ ಈ ಡಿವಿಡಿಯನ್ನು ನಾನು ಸಮರ್ಪಿಸ್ತಾ ಇದ್ದೇನೆ. ಅಷ್ಟೇ ಅಲ್ಲ, ಅವರಿಗಾಗಿ ನಾನು ಪ್ರಾರ್ಥಿಸ್ತೇನೆ. ಯೇಸುವೆ, ಭೂಮಿ ಆಕಾಶಗಳನ್ನು ಸೃಷ್ಟಿ ಮಾಡಿದ ದೇವರೇ, ನಿಮ್ಮ ಒಬ್ಬನೇ ಮಗನು ನಮ್ಮ ಕರ್ತನೂ ಆದ ಯೇಸು ನಾಮದಲ್ಲಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಇದನ್ನು ಆಲಿಸುತ್ತಿರುವ ಪ್ರತಿಯೊಬ್ಬರನ್ನ ಈ ಸಮಯದಲ್ಲಿ ಮುಟ್ಟಿ ಯೇಸುವೆ. ಯೇಸುವೆ, ಅವರ ಮನೆಯಲ್ಲಿರುವ ಕಷ್ಟಗಳು, ದುಃಖಗಳು, ರೋಗಗಳು, ಬಾಧೆಗಳು, ಪೀಡೆಗಳು, ಪಿಶಾಚಿಗಳು, ನಿರಾಶೆಗಳು, ಭಯ ಭೀತಿಗಳು, ದುರ್ಗುಣಗಳು, ದುಶ್ಚಟಗಳು, ದುರಾಲೋಚನೆಗಳು ಯೇಸು ನಾಮದಲ್ಲಿ ಅವರ ಕುಟುಂಬವನ್ನು ಬಿಟ್ಟು ಹೋಗಲಿ.
ಬಂದಿರುವ ಕೇಡುಗಳು, ಬರಲಿರುವ ಕೇಡುಗಳು ಯೇಸು ನಾಮದಲ್ಲಿ ಬಿಟ್ಟು ಹೋಗಲಿ. ಪರಂಪರೆಯಾಗಿ ಬಂದ ಶಾಪಗಳು ಯೇಸುವಿನ ಶಿಲುಬೆ ಮರಣದ ಶಕ್ತಿಯಿಂದ ಆ ಶಾಪಗಳೆಲ್ಲವೂ ಬಿಟ್ಟು ಸುಟ್ಟು ಬೂದಿಯಾಗಲಿ. ಯೇಸುವೆ, ಮುಂದೆ ಬರಲಿರುವ ಎಲ್ಲ ಕೇಡುಗಳು, ಅಪಘಾತಗಳು, ಆಕ್ಸಿಡೆಂಟ್ಗಳು ಯೇಸು ನಾಮದಲ್ಲಿ ಹಿಂದೆ ಆ ಕುಟುಂಬವನ್ನು ಬಿಟ್ಟು ಹೋಗುವಂತೆ ನಿಮ್ಮ ನಾಮದಲ್ಲಿ ಆಜ್ಞಾಪಿಸುತ್ತಿದ್ದೇನೆ. ಯೇಸುವೆ, ಯೋಹಾನ್ ಸುವಾರ್ತೆ 14:14 ನೀವು ನೋಡಿದಿರಿ, ನನ್ನ ನಾಮದಲ್ಲಿ ನೀನು ಏನು ಕೇಳಿದ್ರು ಕೊಡ್ತೀನಿ ಅಂತ. ಮಾರ್ಕನ ಸುವಾರ್ತೆ 16:17 ಹೇಳಿದರೆ, ನನ್ನಲ್ಲಿ ವಿಶ್ವಾಸವಿಟ್ಟ ನೀನು ನನ್ನ ನಾಮದಲ್ಲಿ ದೆವ್ವಗಳನ್ನು ಬಿಡಿಸು, ರೋಗಿಗಳ ಮೇಲೆ ಕೈಯಿಟ್ಟು ಸೌಖ್ಯ ಕೊಡು ಅಂತ ಹೇಳಿದ್ದೀರಿ. ಆ ವಾಗ್ದಾನದಲ್ಲಿ ನಂಬಿಕೆ ಇಟ್ಟು, ನೀವು ಸುಳ್ಳಾಡುವ ದೇವರಲ್ಲ, ನುಡಿದಂತೆ ನಡೆಯುವ ದೇವರು. ನೀವು ನನಗೆ ಕೊಟ್ಟ ಅಧಿಕಾರವನ್ನು ಉಪಯೋಗಿಸಿ ಇದನ್ನು ಆಲಿಸುತ್ತಿರುವ, ನೋಡುತ್ತಿರುವ ಪ್ರತಿಯೊಬ್ಬರ ಮೇಲಿರುವ ಸೈತಾನನ ಸಕಲ ಅಟ್ಟಹಾಸಗಳು, ಪೀಡೆ, ಪಿಶಾಚಿಗಳು, ಮಾಟ ಮಂತ್ರಗಳು ಯೇಸು ನಾಮದಲ್ಲಿ ಸುಟ್ಟು ಬೂದಿ ಮಾಡುತ್ತಿದ್ದೇನೆ. ಐ ಕಮ್ಯಾಂಡಿಂಗ್ ಇನ್ ದ ನೇಮ್ ಆಫ್ ಜೀಸಸ್. ನೀನು ಬೇಡಿದ್ದೆಲ್ಲ ಸಿಕ್ಕಾಯಿತು ಎಂದು ನಂಬಿರಿ, ಅದು ಖಂಡಿತ ಸಿಗುತ್ತದೆ ಅಂತ ನೋಡಿದ್ದೀರಿ. ನಾನು ಬೇಡಿದ್ದೇನೆ, ನೀವು ಕೊಟ್ಟಿದ್ದೀರಿ. ಯೇಸು ನಾಮದಲ್ಲಿ ಬೇಡಿದ್ದೇನೆ, ಪಿತಾಸುತ ಪವಿತ್ರಾತ್ಮರ ನಾಮದಲ್ಲಿ, ಯೇಸು ನಾಮದಲ್ಲಿ ಬೇಡಿದ್ದೇನೆ, ಅನುಗ್ರಹಿಸಿದ್ದೀರಿ. ಅದ್ಭುತ ನಡೆದಿದೆ, ನಡೆದಿದೆ. ಆಮೆನ್. ಅದ್ಭುತ ನಡೆದಾಯಿತು, ಎಲ್ಲ ಹೋಯಿತು, ಯೇಸು ಬಿಡುಗಡೆ ಕೊಟ್ಟಿದ್ದಾನೆ. ಆಮೆನ್, ಆಮೆನ್, ಆಮೆನ್. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಆತ್ಮೀಯ ಸಹೋದರ ಸಹೋದರಿಯರೇ, ಯೇಸು ಸ್ಪರ್ಶ ತಂಡ ವತಿಯಿಂದ ಫಾದರ್ ಫ್ರಾಂಕ್ಲಿನ್ ಮಾಡುವ ಆತ್ಮೀಯ ನಮನಗಳು. ನಮ್ಮ ಯೇಸು ಸ್ಪರ್ಶ ತಂಡದ ಸಹೋದರ ಟಿ ಕೆ ಜಾರ್ಜ್ ರವರು ಕಳೆದ 2-3 ವರ್ಷಗಳಿಂದ ಲೂಕನ ಶುಭ ಸಂದೇಶ 15 ಆಧಾರಿತ, ಅಂದರೆ ದುಂದುಗಾರ ಮಗ, ಒಂದು ಕುಟುಂಬ ಮೌಲ್ಯವುಳ್ಳ ಒಂದು ಆಧ್ಯಾತ್ಮಿಕ ಹಾಗೂ ನೈತಿಕ ಮೌಲ್ಯವುಳ್ಳ ಒಂದು ಚಲನಚಿತ್ರವನ್ನು ನಿರ್ಮಿಸುತ್ತಾ ಇದ್ದಾರೆ. ಸುಮಾರು ಅದರ 1/4 ಕೆಲಸ ಆಗ್ತಾ ಇದೆ, ಅದರ ಎಡಿಟಿಂಗ್ ಕೂಡ ನಡೀತಾ ಇದೆ, ಇನ್ನೂ ಸುಮಾರು 1/4 ಅದರ ಕೆಲಸ ಆಗಬೇಕಾಗಿದೆ. ಇದೊಂದು ಸುಕಾರ್ಯ, ಶುಭ ಸಂದೇಶದ ಕಾರ್ಯ. ಏಕೆಂದರೆ ಇದರ ಮೂಲಕ 1,000 ಜನರ ಹೃನ್ಮನಗಳು ನವೀಕೃತಗೊಳ್ಳುತ್ತವೆ. ಇದರ ಮೂಲಕ ಅನೇಕರು ತಮ್ಮ ಜೀವನದಲ್ಲಿ ಆಶೀರ್ವಾದವನ್ನು ಕಂಡುಕೊಳ್ತಾರೆ. ಈ ಆಶೀರ್ವಾದ ನಾವೆಲ್ಲರೂ ಪಡೆಯಲಿದ್ದೀವಿ. ಆದ್ದರಿಂದ ಆತ್ಮೀಯರೇ, ಇದಕ್ಕೆ ಸಹಾಯ ಮಾಡಲಿಚ್ಛಿಸುವವರು ಬ್ರದರ್ ಟಿ ಕೆ ಜಾರ್ಜ್ ಇವರನ್ನು ಕಾಂಟ್ಯಾಕ್ಟ್ ಮಾಡಿ ಅವರ ಈ ವಿಡಿಯೋದಲ್ಲಿ ಅವರು ನಂಬರ್ ಕಳಿಸ್ತಾರೆ, ಅಥವಾ ಆ ನಂಬರಿಗೆ ನೀವು ಕಾಲ್ ಮಾಡಿ. ಏಕೆಂದರೆ ಅವರೊಟ್ಟಿಗೆ ನಾನು ಕಳೆದ 25 ವರ್ಷಗಳಿಂದ ಸೇವೆ ಮಾಡ್ತಾ ಇದ್ದೀನಿ. ಅವರು ತನಗಾಗಿ ಏನು ಮಾಡಿಕೊಂಡಿಲ್ಲ, ಅವರು ಏನು ಮಾಡಿಕೊಂಡಿದ್ರೂ ಅದು ಕ್ರಿಸ್ತನಿಗಾಗಿ, ಕ್ರಿಸ್ತನ ಪ್ರೀತಿಗಾಗಿ, ಸುವಾರ್ತೆಗಾಗಿ. ಸುಮಾರು 500ಕ್ಕಿಂತಲೂ ಅಧಿಕ ಹಾಡುಗಳನ್ನು ಅವರು ಬರೆದಿದ್ದಾರೆ. ಅದನ್ನು ಸ್ತುತಿಸು ಎನ್ ಮನವಿ ಎಂಬ ಪುಸ್ತಕದಲ್ಲಿ ನಾನು ಸಂಪಾದಿಸಿ ಹೊರತಂದಿದ್ದೀನಿ. ಹಾಗೆಯೇ ಅವರು ತನಗಾಗಿ ಸ್ವಂತದನ್ನು ಮಾಡಿಲ್ಲ, ಯೇಸುವನ್ನು ಸ್ವಂತವನ್ನಾಗಿ ಮಾಡಿದ್ದಾರೆ. ಆದ್ದರಿಂದ ಈ ಒಂದು ಅವರ ಸುಕಾರ್ಯ 1/4 ನಿಂತಿದೆ. ನಿಮ್ಮ ಪ್ರೋತ್ಸಾಹ ಬೇಕಾಗಿದೆ. ಪ್ರೇರಣೆಗೊಂಡವರು ಇದಕ್ಕೆ ಸಹಾಯ ಮಾಡಲು ನಾನು ನಿಮ್ಮನ್ನು ಕರೆ ನೀಡುತ್ತೇನೆ, ಮತ್ತು ಸಾಧ್ಯವಾದಷ್ಟು ಈ ಡಿಸೆಂಬರ್ ಒಳಗಡೆ ಅಥವಾ ಮುಂದಿನ ಪಾಸ್ಕ ಹಬ್ಬದ ಒಳಗಡೆ ಇದನ್ನು ನಾವು ಬಿಡುಗಡೆ ಮಾಡಲು ಪ್ರಯತ್ನಿಸುತ್ತೇವೆ. ಸರ್ವಶಕ್ತ ಕರುಣಾಳು ದೇವರು ನಿಮ್ಮೆಲ್ಲರನ್ನು ಹರಸಲಿ, ಆಶೀರ್ವದಿಸಲಿ. ಆಮೆನ್.